ಒರಿಜಿನಲ್ ಬಾಕ್ಸ್ ಆ ಡೂಪ್ಲಿಕೇಟ್ ಪೌಡರ್ ಸರ್. ಬಹಳ ಚೆನ್ನಾಗಿದೆ ಮೂವಿ, ಬಹಳ ಚೆನ್ನಾಗಿದೆ ಈ ಮೂವಿಲಿ. ಸ್ವಲ್ಪ ಜನಕ್ಕೆ ಗೊತ್ತಾಗೋಂಥ ವಿಚಾರಗಳೆಲ್ಲ ಅವ್ರು ತೋರಿಸಿದ್ದಾರೆ, ಅಂದರೆ ಡ್ರಗ್ಸು ಅದು ಎಲ್ಲ ಭಾಳ ಜನ ಗೊತ್ತಿದ್ದಿಲ್ಲ, ಅದೊಂದು ತೋರಿಸಿದ್ದಾರೆ ಆ ಥರ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ನೋಡ್ತಾರೆ, ಎಂಟರ್ಟೈನ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಏನೋ ಸಮಥಿಂಗ್ ಸ್ಪೆಷಲ್ ಇದೆ, ಚೆನ್ನಾಗಿ ಓಡುತ್ತೆ ಅನ್ನೋ ಹೋಪ್ ಇದೆ. ಇಲ್ಲ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್, ಎಂಡಿಂಗಲ್ಲಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಎಂಟರ್ಟೈನರ್ ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೊಳ್ಳೆ ಡಿಸೈನಿಂಗ್ ತುಂಬ ಸಖತ್ತಾಗಿದೆ. ಪೌಡರ್ ಕಾನ್ಸೆಪ್ಟ್, ಪೌಡರ್ ಕಾನ್ಸೆಪ್ಟ್ ತುಂಬ ಥ್ರಿಲ್ ಆಗಿದೆ, ಚೆನ್ನಾಗಿದೆ. ಮೂವಿ ಹೊಸ ಕಂಟೆಂಟ್ ಇದೆ, ಸೊ ಒಂಥರ ಡಿಫ್ರೆಂಟಾಗಿ ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಫಿಲಮ್ ತುಂಬ ಚೆನ್ನಾಗಿದೆ. ಪೌಡರ್ ಫಸ್ಟ್ಗೆ ಹೇಳ್ತೀನಿ, ಪೌಡರ್ ಅಂತಂದರೆ ಮುಖ ಹಾಕ್ಕೊಳ್ಳಿ ತಲೆ ಬಾಚ್ಕೊಳ್ಳಿ ಅದಲ್ಲ, ಅದು ಒಂದು ಡ್ರಗ್ಸಿನ ಅದನ್ನ ಒಳ್ಳೆ ವಿಷಯನ ಅಂತ ಕೆಟ್ಟ ವಿಷಯನ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಇವತ್ತು ಡ್ರಗ್ಸ್ ಅಂದ ತಕ್ಷಣ ಮತ್ತೆ ನೀವು ಅದನ್ನ ಹೈಲೈಟ್ ಮಾಡಿಬಿಟ್ಟು ಬೇರೆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನಿದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವಿಷಯನ ನೀವು ಹೆಂಗೆ ಬೇಕಾದರೂ ಜನರಿಗೆ ತಲುಪಿಸ್ಬೋದು, ನನ್ನ ಪ್ರಕಾರ ಅದು ಒಳ್ಳೆಯದಂತಾಗಿನೂ ತಲುಪೋದು, ಕೆಟ್ಟದಾಗಿ ಅನ್ಕೋಬೋದು. ಒಂದು ಸಿನಿಮಾದಲ್ಲಿ ಯಾರೂ ನೀವು ಡ್ರಗ್ಸ್ ಮಾಡಿ ಇಲ್ಲ ಸಿಗರೇಟ್ ಹೊಡೀರಿ ಇಲ್ಲ ಏನು, ಅದರಿಂದ ಸಮಾಜ ಏನಾಗುತ್ತೆ ಅನ್ನೋ ಕೆಲವರು ಕಾಮಿಡಿಯಲ್ಲಿ ತೋರಿಸಿರ್ತಾರೆ, ಇನ್ನು ಕೆಲವರು ಸೀರಿಯಸ್ ಆಗಿ ತೋರಿಸ್ತಾರೆ. ಅದನ್ನ ನಾವು ಕನ್ನಡಿಗರು ಒಂದೇ ಸಲ ಹೇಳ್ತೀನಿ ಅಲ್ಲ, ಸನ್ನಿ ಲಿಯೋನ್ ಅಂದ ತಕ್ಷಣ ಸೆಕ್ಸ್ ಫಿಲ್ಮ್ ಅಂತ ಅನ್ಕೋತೀವಿ.